ಈ ತಿಂಗಳಲ್ಲಿ ಅಂದರೆ ಅಕ್ಟೋಬರ್ ತಿಂಗಳಲ್ಲಿ ಫೈಟರ್ ಗೋಸ್ಟ್ ಸಪ್ತಸಾಗರದ ಆಚೆ ಏ ನೀ ಈ ತಿಂಗಳಲ್ಲಿ ರಿಲೀಸ್ ಆಗಿಲ್ಲ, ಮುಂದಿನ ತಿಂಗಳಲ್ಲಿ ರಿಲೀಸ್ ಆಗ್ತೀನಿ, ನಿನ್ನ ಬಗ್ಗೆ ಆಮೇಲೆ ಮಾತಾಡ್ತೀನಂತ ಈಗ ಹೋಗು. ಟಗರು ಪಲ್ಯ, ರಾಜಮಾರ್ತಾಂಡ, ಹೀಗೆ ಹಲವಾರು ಕನ್ನಡ ಸಿನಿಮಾಗಳು ರಿಲೀಸ್ ಆಗಿದ್ದವು. ಈಗ ನವಂಬರ್ ತಿಂಗಳಲ್ಲಿ ಯಾವೆಲ್ಲ ಕನ್ನಡ ಸಿನಿಮಾಗಳು ರಿಲೀಸ್ ಆಗ್ತವೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ವಿಸಿಟ್ ಕೊಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಷ್ಟು ವಿಡಿಯೋನ ಶುರು ಮಾಡೋಣ ಬರ್ರಿ. ನವಂಬರ್ ತಿಂಗಳಲ್ಲಿ ರಿಲೀಸ್ ಆಗುತ್ತಿರುವ ಮೊದಲನೇ ಕನ್ನಡ ಸಿನಿಮಾ ಗರಡಿ. ಈ ಸಿನಿಮಾವನ್ನು ಯೋಗರಾಜ್ ಭಟ್ ಅವರು ಡೈರೆಕ್ಷನ್ ಮಾಡಿದ್ದು, ಎಸ್ ಎಸ್ ಸೂರ್ಯ ಅವರು ನಾಯಕನಾಗಿ ನಟಿಸಿದ್ದಾರೆ. ಇನ್ನು ಬಿ ಸಿ ಪಾಟೀಲ್ ಅವರು, ಆರುಮುಖ ಅವರು ಹೀಗೆ ಹಲವರು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಇನ್ನು ಈ ಸಿನಿಮಾದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಒಂದು ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಹೌದು, ದರ್ಶನ್ ಅವರು ಈ ಸಿನಿಮಾದಲ್ಲಿ 15 ನಿಮಿಷಕ್ಕಿಂತ ಹೆಚ್ಚು ಕಾಣಿಸಿಕೊಳ್ಳಲಿದ್ದು ಒಂದು ಫೈಟ್ಸಿನಲ್ಲಿ ಬಂದು ಹೋಗ್ತಾರೆ ಅನ್ನೋದು ಸುಳಿವು ಸಿಕ್ಕಿದೆ. ನೋಡೋಣ ಈ ಸಿನಿಮಾ ನವಂಬರ್ 10ರಂದು ರಿಲೀಸ್ ಆಗ್ತಿದೆ, ದರ್ಶನ್ ಅವರು ಹೇಗೆ ಕಾಣಿಸ್ಕೊಳ್ತಾರಂತ. ಇನ್ನು ಎರಡನೇ ಸಿನಿಮಾ ಸಪ್ತಸಾಗರದ ಆಚೆಯಲ್ಲೋ ಸೈಡ್ ಬಿ. ಈ ಸಿನಿಮಾ ಅಕ್ಟೋಬರ್ 20ರಂದು ರಿಲೀಸ್ ಆಗಬೇಕಿತ್ತು, ಆದರೆ ಅಲ್ಲಿಂದ ಪೋಸ್ಟ್ಪೋನ್ ಆಗಿ ಅಕ್ಟೋಬರ್ 27ಕ್ಕೆ ಬಂತು. ಮತ್ತೆ ಅಲ್ಲಿಂದ ಪೋಸ್ಟ್ಪೋನ್ ಆಗಿ ಈಗ ನವಂಬರ್ 17ಕ್ಕೆ ರಿಲೀಸ್ ಆಗುತ್ತದೆ ಅಂತ ಆಫೀಸಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಹೀಗೆ ಮೊನ್ನೆ ತಾನೇ ಈ ಸಿನಿಮಾದ ಟೀಸರ್ ಕೂಡ ರಿಲೀಸ್ ಆಗಿದೆ, ಯಾರು ನೋಡಿಲ್ಲ ಹೋಗಿ ನೋಡಿ. ಇನ್ನು ಈ ಸಿನಿಮಾದ ಮೊದಲನೇ ಭಾಗ ಮೊದಲು ಕನ್ನಡದಲ್ಲಿ ಅಷ್ಟೇ ರಿಲೀಸ್ ಆಗಿತ್ತು, ಆಮೇಲೆ ತೆಲುಗಿಗೆ ಡಬ್ ಆಗಿ ಅಲ್ಲಿ ಕೂಡ ರಿಲೀಸ್ ಆಗಿತ್ತು. ಇನ್ನು ಓ ಟಿ ಟಿಯಲ್ಲಿ 5 ಭಾಷೆಯಲ್ಲಿ ಡಬ್ ಆಗಿ ರಿಲೀಸ್ ಆಗಿದೆ. ಮೊದಲನೇ ಭಾಗದಲ್ಲಿ ರುಕ್ಮಿಣಿ ವಸಂತ್ ಅವರ ಮತ್ತು ರಕ್ಷಿತ್ ಶೆಟ್ಟಿ ಅವರ ಆ್ಯಕ್ಟಿಂಗಿಗೆ ಒಂದು ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿತ್ತು. ಇನ್ನು ಈ ಸಿನಿಮಾದ ಸೆಕೆಂಡ್ ಭಾಗ ನವಂಬರ್ 17ರಂದು 4 ಭಾಷೆಯಲ್ಲಿ ರಿಲೀಸ್ ಆಗ್ತಿದೆ, ಅಷ್ಟು ಭಾಷೆಯಲ್ಲೂ ಹೇಗೆ ಪ್ರತಿಕ್ರಿಯೆ ಸಿಗುತ್ತೆ ಅಂತ ನೋಡೋಣ. ಇನ್ನು ಮೂರನೇ ಸಿನಿಮಾ ರಾಜ್ವಿ ಶೆಟ್ಟಿ ಅವರು ಡೈರೆಕ್ಷನ್ ಮಾಡಿ ಅವರೇ ನಟಿಸಿದ ಸ್ವಾತಿ ಮುತ್ತಿನ ಮಳೆಯನಿಯೇ. ಈ ಸಿನಿಮಾದಲ್ಲಿ ರಮ್ಯ ಅವರು ನಾಯಕಿಯಾಗಿ ನಟಿಸಬೇಕಿತ್ತು, ಆದರೆ ನಟಿಸಿಲ್ಲ. ಈ ಸಿನಿಮಾವನ್ನು ಕೇವಲ 18 ದಿನಗಳಲ್ಲಿ ಶೂಟಿಂಗನ್ನು ಮುಗಿಸಿ ಬರೀ ಓ ಟಿ ಟಿಯಲ್ಲಿ ರಿಲೀಸ್ ಮಾಡುತ್ತೇವೆ ಅಂತ ಹೇಳಿದರು. ಆದರೆ ಏನಾಯಿತು ಗೊತ್ತಿಲ್ಲ, ನವಂಬರ್ 24ರಂದು ಥಿಯೇಟರಲ್ಲಿ ಕೂಡ ಸಿನಿಮಾವನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಇನ್ನು ನಾಲ್ಕನೇ ಸಿನಿಮಾ ಅಭಿಷೇಕ್ ಅವರ ಅಭಿನಯದ ಬ್ಯಾಡ್ ಮ್ಯಾನರ್ಸ್. ಈ ಸಿನಿಮಾ ಕೂಡ ನವಂಬರ್ 24ರಂದು ರಿಲೀಸ್ ಆಗ್ತಿದೆ. ಈ ಸಿನಿಮಾದ ಮೇಲೆ ಸಾಕಷ್ಟು ನಿರೀಕ್ಷೆ ಇದೆ, ನವಂಬರ್ 24ರಂದು ಆ ನಿರೀಕ್ಷೆಯನ್ನು ಉಳಿಸಿಕೊಳ್ಳುತ್ತಾ ಇಲ್ಲ ಅಂತ ನೋಡೋಣ. ಎಸ್, ಇಷ್ಟು ಕನ್ನಡ ಸಿನಿಮಾಗಳು ನವಂಬರ್ ತಿಂಗಳಲ್ಲಿ ರಿಲೀಸ್ ಆಗುತ್ತಿವೆ. ಇಷ್ಟು ಸಿನಿಮಾಗಳಲ್ಲಿ ನೀವು ಯಾವ ಸಿನಿಮಾಗೋಸ್ಕರ ಕಾಯ್ತಿದ್ರಿ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನದಲ್ಲಿ.